ಈಗ ಅದ್ರ ಮುಖಾಂತರ ಕೆನಾಲ್ ಸಿಸ್ಟಮ್, ಈಗ ಏನಿರೋ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರು, ಕೆನಾಲ್ ಸಿಸ್ಟಮ್ ಅಂತ ಇರುತ್ತೆ. ಈಗ ಒಂದು ವಿಶಿಷ್ಟ ಲಕ್ಷಣ ಯಾವ್ದು ಇವಾಗ. ಆಮೇಲೆ ನಮ್ಮಲ್ಲಿ ಬಾಡಿಯಲ್ಲಿ ಏನಿದೆ, ಸ್ಕೆಲಿಟಲ್ ಸಿಸ್ಟಮ್ ಇದೆ. ನಮ್ಗೆ ಸಪೋರ್ಟ್ ಬಾಡಿ ಸ್ಕೆಲಿಟಲ್ ಸಿಸ್ಟಮ್ ಇದೆ. ನಿಮ್ಮ ಬಾಡಿ ರಚನೆ ಅಂತ ರಚನೆ ಇಲ್ಲ. ಇವುಗಳಲ್ಲಿ ಅಂತ ಜೀವಿಗಳಲ್ಲಿ ಎಂಥ ಸ್ಕೆಲಿಟಲ್ ಸಿಸ್ಟಮ್ ಇದೆ, ಇಂಟರ್ನಲ್ ಸ್ಕೆಲಿಟಲ್ ಇದೆ. ಇಂಟರ್ನಲ್ ಸ್ಕೆಲಿಟಲ್ ಇಸ್ ದಿ ಫಾರ್ಮ್ ಆಫ್ ಸಿಲಿಕಾ ಅಂತ ಮಾಡಿರುವಂತಹ ಮಿನರಲೈಸ್ಡ್ ಸಿಸ್ಟಮ್ ಇರ್ತವೆ. ಓಕೆ, ಸ್ಟಿಕ್ಕು ಜೊತೆಗಳು ಸೈಕಾನ್.
ಮಾಡಿ ಸೈಕಾನ್ ಫಾರ್ಮುಲಾ ಯೂಸ್ ಮಾಡಿ. ಹಾಗೆ ಗಿವನ್ ಎಕ್ಸಾಂಪಲ್ ಫಾರ್ ಫ್ರೆಶ್ ವಾಟರ್ ಕೋಲಿಫೆರ ಅಂತ ಹೇಳಿದ್ರೆ ಸಂಬಂಧ ಮಾಡಿಲ್ಲ. ನೆಕ್ಸ್ಟ್ ಈ ಕಡೆ ನೋಡ್ಕೊಂಡು ಕೋಲಿಫೆರದ ಲಕ್ಷಣಗಳು ಏನು, ಅವುಗಳಿರುವಂತಹ ಜೀವಿಗಳು ಯಾವುವು ಅಂತ ಹೇಳ್ತದೆ. ನಿಮಗೆ ಎಕ್ಸಾಂಪಲ್ ಏನ್ ಕೇಳಿದ್ರೆ ಐಟಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂದ್ರೆ ಫೈರ್ ಕೋಲಿಫೆರ ಐಟಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂದ್ರೆ ಫೈರ್ ಕೋಲಿಫೆರ ಅಂದ್ರೆ ಇಂತ. ಹಿಂಗೆ ನೆಕ್ಸ್ಟ್ ಒಂದು ಫೈಲ್ ಹೇಳ್ತೀನಿ, ಅಲ್ಲಿ ಮತ್ತೆ ಇನ್ನೇನು ಕ್ಯಾರೆಕ್ಟರ್ ಏನ್ ಹೇಳ್ತಾ ಹೋಗ್ಬೇಕು ಅದ್ರ ಬಗ್ಗೆ. ಫಸ್ಟ್ ಕ್ಯಾರೆಕ್ಟರ್ ಏನ್ ಬರೀಬೇಕು, ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಕೆಂಡ್ ಕ್ಯಾರೆಕ್ಟರ್ ಮೂರನೇ ಕ್ಯಾರೆಕ್ಟರ್ ನೆಕ್ಸ್ಟ್ ಕ್ಯಾರೆಕ್ಟರ್ ಸಿಲಮ್ ಮಡಿ ಕ್ಯಾವಿಟಿ ಇದೆ ಅಂತ. ಆಮೇಲೆ ಹ್ಯಾಬಿಟೇಟ್ ಹೇಳಿ, ಆಮೇಲೆ ಸಿಸ್ಟಮ್ ಹೇಗಿದ್ದಾರೆ ಎಲ್ಲಾ ಜೀವಿಗಳು. ಅಂದ್ರೆ ಈ ಜೀವಿಯಲ್ಲಿ ಸರಳವಾಗಿದೆ, ಬರ್ತಾ ಬರ್ತಾ ಕೆಲವು ಜೀವಿಗಳಲ್ಲಿ ಅವು ಕಂಡು ಬರ್ತಾವ. ಇಲ್ಲ ಆಬ್ಸೆಂಟ್ ಅಂತ ಹೇಳಿದ್ದಾರೆ ಇವರು, ಅವು ಮುಂದೆ ಬರ್ತಾ ಕೆಲವು ಜೀವಿಗಳಲ್ಲಿ ಕಂಡು ಬರ್ತವೆ, ಹಂಗಾಗಿ ಅವು ಇದಾವೋ ಇಲ್ಲ ಅಂತ ನೀವು. ಎಷ್ಟು ನಿಮಿಷ ಆಯ್ತು ಕ್ಲಾಸ್ ಗೊತ್ತೇ ಆಗಲಿ, ಎಷ್ಟೆಷ್ಟು ನಿಮಿಷ ಆಗೋ 23 ಆಯ್ತಾ. ಸೆಕೆಂಡ್ ಈ ಫೋರಿಫೆರ ಅನ್ನೋದು ಹೆಸರು ಫೋರ್ ಅಂದ್ರೆ ರಂಧ್ರ, ಫೋರ್ ಅಂದ್ರೆ ಏನು ರಂಧ್ರ. ಬಾಡಿ ಮೇಲೆಲ್ಲ ರಂಧ್ರಗಳು, ಬಾಡಿ ಮೇಲೆಲ್ಲ ಏನಂದ್ರೆ ರಂಧ್ರಗಳು ಇರುವಂತ ಜೀವಿಗಳು. ಅವು ಎಲ್ಲಿ ಕಂಡು ಬರ್ತವೆ, ಸಮುದ್ರದಲ್ಲಿ ಕಂಡು ಬರುವಂತ ಜೀವಿಗಳು. ಎಲ್ಲಿ ಕಂಡು ಬರ್ತವೆ, ಸಮುದ್ರ. ಯಾಕಂದ್ರೆ ನೀವು ಫೈಲಮ್ ಕ್ಯಾರೆಕ್ಟರ್ ಬನ್ನಿ ಅಂತ ಹೇಳ್ತಾ ಹೋಗ್ತಾರೆ, ಅಲ್ಲಿ ನೀವು ಬರಿತಾ ಹೋಗ್ಬೇಕು. ಈ ವಾಟರ್ ದೀಸ್ ಅನಿಮಲ್ಸ್ ಸರ್, ಇವನ್ನ ನಾವು ಬಾಡಿಯಲ್ಲಿ ರಂಧ್ರ ಇದ್ರೆ ನೀವು ಸ್ಪಾಂಜ್ ಇದ್ದಂಗೆ. ಈ ಸ್ಪಾಂಜ್ ಅಲ್ಲಿ ಏನಂತ ಬಾಡಿಯಲ್ಲ ಸ್ಪಾಂಜ್ ಅಲ್ಲಿ ಏನಿರುತ್ತೆ, ಈ ಸ್ಪಾಂಜ್ ನೋಡ್ತೀರಲ್ಲ ಸ್ಪಾಂಜ್ ಅಲ್ಲಿ ಅಂದ್ರೆ ಇರಲ್ಲ, ಆ ತರ ಇವನ್ನ ಸ್ಪಾಂಜು ಪ್ರಾಣಿಗಳು ಅಂತ ಕರೀತಾರೆ. ಏನ್ ಸ್ಪಾಂಜು ಪ್ರಾಣಿಗಳು, ಇಂಥ ಪ್ರಾಣಿಗಳ ಲಕ್ಷಣಗಳನ್ನು ನೋಡೋದು ಮಾಡಿ ಮೇಲೆ ಕಂಡು ಬರ್ತವೆ. ಎಕ್ಸ್ಕ್ಲೂಸಿವ್ಲಿ ಮರೈನ್ ಸಮುದ್ರದಲ್ಲಿ ಕಂಡು ಬರೋದು, ಕೆಲವೇ ಕೆಲವು ಫ್ರೆಶ್ ವಾಟರ್ ಸೀ ನೀರಲ್ಲಿ ಕಂಡು ಬರ್ತವೆ. ಅವು ಯಾವ ಜೀವಿಗಳು ಅಂತ ಇವನ್ನ ಆ ಜೀವಿಗಳು ಮತ್ತು ಅವುಗಳ ಲಕ್ಷಣಗಳು ನೋಡ್ತಾ ಹೋಗೋದು. ಈಗ ಫಸ್ಟ್ ನೀವು ಕ್ಲಾಸಿಫಿಕೇಶನ್ ಮಾಡಬೇಕಾದ ಜೀವಿಗಳನ್ನ ಏನೇನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೆ. ಫಸ್ಟ್ ಏನು, ಬಾಡಿಯ ಲೆವೆಲ್ ಆಫ್ ಆಪರೇಷನ್, ಬಾಡಿಯಲ್ಲಿ ಯಾವ ಮಟ್ಟದ ವ್ಯವಸ್ಥೆ ಇದೆ. ಸೆಲ್ಯುಲಾರ್ ಲೆವೆಲ್ ಇದೆಯೋ, ಟಿಶ್ಯೂ ಲೆವೆಲ್ ಇದೆಯೋ, ಆರ್ಗನ್ ಲೆವೆಲ್ ಇದೆ. ಈ ಜೀವಿಗಳಲ್ಲಿ ಯಾವ ಮೂರು ಲೆವೆಲ್ ಇದೆ, ಬಾಡಿ ಲೆವೆಲ್ ಯಾವ, ಸೆಲ್ಯುಲಾರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಇದೆ. ಈ ಜೀವಿಗಳಲ್ಲಿ ಯಾವ ಲೆವೆಲ್ ಇದೆ ಅಂತ ನೀವು ಬರ್ಕೊಂಡು ಹೋಗ್ಬೇಕು. ಎಸ್ ಸಿಮೆಟ್ರಿ, ಎಡಿಯಲ್ಲಿ ಸಿಮೆಟ್ರಿ,
ಅಂದ್ರೆ ಈ ಜೀವಿಗಳಲ್ಲಿ ಯಾವ ಸಿಮೆಟ್ರಿ ಇದೆ ಅಂದ್ರೆ ಬಾಡಿನ ಡಿಮ್ಯಾಂಡ್ ಮಾಡಕ್ಕೆ ಬರಲ್ಲ ಸಂಸಾರವಾಗಿ. ಹಂಗಾಗಿ ಯಾವ ಸಿಮೆಟ್ರಿ ಈ ಜೀವಿಗಳಲ್ಲಿ ಸಿಮೆಟ್ರಿ ಯಾವುದು? ಗುಂಪು
ಆಗಿರುತ್ತೆ. ಗುಂಪಾಗಿದ್ದು ಏನದು? ಗುಂಪು ಸೆಕೆಂಡರಿ, ಸೆಕೆಂಡರಿ ಅಟ್ಯಾಚ್ ಆಗಿರುತ್ತೆ ಯಾವ್ದರ ಒಂದಕ್ಕೆ ಇದರಲ್ಲಿ. ಆಮೇಲೆ ಒಂದಂತ ಇದ್ರೆ ಸಾಲಿಟರಿ, ಗುಂಪಾಗಿದ್ರೆ ಸಾಲಿಟರಿ. ಕೆಲವು ಕೆಲವು ಸಲೋನಿಯಲ್, ಇವು ಜನರಲ್ ಕ್ಯಾರೆಕ್ಟರ್. ಜನರಲ್ ಕ್ಯಾರೆಕ್ಟರ್ ಹೇಳಿ ಕೊಡಿತಾರೆ ಏನಂತೀರಾ? ಫಸ್ಟ್ ಏನ್ ಬರ್ಬೇಕು? ಲೆವೆಲ್ ಆಫ್ ಆಪರೇಷನ್. ಲೆವೆಲ್ ಆಫ್ ಆಪರೇಷನ್ ಏನ್ ಬರ್ತಾರೆ? ಸಿಮೆಂಟ್ ಬಂದ ಏನ್ ಬರ್ಬೇಕು? ಈ ಎಂತ ಇದೆಯೋ
ಏನ್ ಏನ್ ಯಾವುದು ಔಟ್ ಆಫ್ ಇಲ್ಲ ಆಗುತ್ತೆ. ಆಮೇಲೆ ಎ ಸೆಕ್ಷನ್ ರಿಪ್ರೊಡಕ್ಷನ್ ಬೈ
ಸೆಕ್ಷನ್ ತುಂಡಾರ ತುಂಡಾರ ಅಂತ ಭಾವನೆ ಸಪರೇಟ್ ಎ ಸೆಕ್ಷನ್ ರಿಫ್ಲೆಕ್ಷನ್ ಅಂದ್ರೆ ಒಂದೇ ಜೀವಿ ವಿಚಾರ ಎ ಸೆಕ್ಷನ್ ರಿಫ್ಲೆಕ್ಷನ್ ರೈಟ್ ಈ ಜೀವಿಗಳಲ್ಲಿ ಸೆಕ್ಸ್ ಆದಂತ ಎರಡು ಒಂದೊಂದು ಇರ್ತದೆ ಮೇಲ್ ಸೆಕ್ಸ್ ಆದ ಅಂಡ್ ಫೀಮೇಲ್ ಸೆಕ್ಸ್ ಆದ ಸೇಮ್ ಇಂಟೀರಿಯರ್ ಅಂತ ಓಕೆ ಇಂತ ಅನಿಮಲ್ಸ್ ಗಳು ಏನಂತ ಕರಿತೀವಿ ನಾವು ಆಮೇಲೆ ಇದರಲ್ಲಿ ಅಂಡೈಸ್ಟ್ ಫುಡ್ ಏನಂದ್ರೆ ಗಮ್ಸ್
Water enters the small opening by ostia. Enter into the larger opening, comes into the canal, comes into the larger opening called aspergillus. After digestion,